ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಸೂಪರಾಗಿದ್ದೀವಿ. ಏನಿವತ್ತು ಬೆಳಬೆಳಗ್ಗೆನೆ ಚಕ್ಲಿ ತೋರಿಸ್ತಾ ಇದ್ದೀನಿ ಅಂತನ? ಹೌದು, ಗರಿಗರಿಯಾಗಿ ಹೇಗೆ ಚಕ್ಲಿನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇಲ್ಲ, ಬನ್ನಿ ಇವತ್ತು ನನ್ನ ತಂಗಿ ಮಾಡಿ ತೋರಿಸ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿ ಮಾಡ್ತಾಳೆ ಚಕ್ಲಿನ, ಅದಕ್ಕೋಸ್ಕರ ಅವಳ ಕೈಲೇ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅವಳೇ ಮಾಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಹೋಗಿದ್ದೀನಿ. ತುಂಬಾ ಚೆನ್ನಾಗಿ ಸೂಪರಾಗಿ ಬಂದಿದ್ವಿ ಚಕ್ಲಿಗಳು. ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ತಾಳೆ, ಡಿಫ್ರೆಂಟಾಗಿ. ಅದು ಹೇಗೆ ಮಾಡ್ತಾಳೆ ಏನು ನೋಡ್ಕೊಳ್ಳೋಣ, ಬನ್ನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಚಕ್ಲಿ ಕಲರು ಅಂತ. ಟೇಸ್ಟು ಅಷ್ಟೇ, ತುಂಬಾ ರುಚಿಯಾಗಿರುತ್ತೆ. ಅವಳು ಏನೇನು ಯೂಸ್ ಮಾಡ್ತಾಳೆ, ಏನು ಎಷ್ಟು ಅಳತೆಗೆ ಎಷ್ಟು ಹಾಕೋಬೇಕು ಎಲ್ಲನೂ ಹೇಳ್ತೀನಿ, ಬನ್ನಿ. ತುಂಬ ಚೆನ್ನಾಗಿ ಮಾಡ್ತಾಳೆ, ನಾನು ಹೇಳ್ತೀನಲ್ಲ. ಟೇಸ್ಟ್ ವೈಸ್ ಅಂತೂ ತಿಂತಾ ಇದ್ದರೆ ತಿಂತಾ ಇರೋಣ ಅನಿಸುತ್ತೆ. ನೋಡ್ತಾ ಇರ್ಬೋದು, ನಾನು ಮುರುಗ್ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗೂ ಕೂಡ ಬಂದಿದ್ದಾವೆ ಚಕ್ಲಿ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಇವಾಗ ಆ ಗ್ಲಾಸಲ್ಲಿ 8 ಗ್ಲಾಸ್ ಅಕ್ಕಿ ತೊಗೊಂಡಿದ್ದಾರೆ. 8 ಗ್ಲಾಸ್ ಅಕ್ಕಿಗೆ ನಾವು 4 ಗ್ಲಾಸ್ ಕಡಲೆ ಹಾಕೋಬೇಕಾಗುತ್ತೆ. ಅಂದರೆ ನೀವು ಎಷ್ಟಾದರೂ ಅಕ್ಕಿ ತೊಗೊಳ್ಳಿ, ಅದರಲ್ಲಿ ಅರ್ಧದಷ್ಟು ಕಡಲೆ ಇರಬೇಕಾಗುತ್ತೆ. ಆಗ ಚಕ್ಲಿ ತುಂಬಾ ಸ್ಮೂತಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ತುಂಬ ಕಟುವು ಆಗೋದಿಲ್ಲ, ಸ್ಮೂತಾಗಿ ಬರುತ್ತೆ. ಕಡಲೆ ಚಕ್ಲಿ ಅನ್ನೋದಕ್ಕೋಸ್ಕರ ಕಡಲೆನ ನಾವು ತೊಗೋಬೇ. ಅದಕ್ಕೆ ಒಂದು ಭಾಗದಷ್ಟು ಅಕ್ಕಿ ತೊಗೊಂಡಿದ್ವಿ ಅಂದರೆ ಅದರದ್ದು ಅರ್ಧದ ಭಾಗದಷ್ಟು ನಾವು ಉರುಗಡಲೆ ತೊಗೊಬೇಕಾಗುತ್ತೆ. ಆ 8 ಗ್ಲಾಸು ಅಕ್ಕಿ ಹಾಕ್ಕೊಂಡಿರೋದಕ್ಕೆ 4 ಗ್ಲಾಸಷ್ಟು ಕಡಲೆ ಹಾಕ್ಕೊತಾ ಇದ್ದಾಳೆ ನನ್ನ ತಂಗಿ. ಈಗ ಅದಕ್ಕೆ ನೆಕ್ಸ್ಟು ಏನೇನು ಆ್ಯಡ್ ಮಾಡ್ತಾಳೆ ಅಂತ ನೋಡೋಣ, ಬನ್ನಿ. ಈಗ 8 ಗ್ಲಾಸು ಕಡಲೆ ಹಾಕ್ಕೊಂಡಾಗಿದೆ. ಈಗ ಅದಕ್ಕೆ ನೆಕ್ಸ್ಟು ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಬೇಕಾಗುತ್ತೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 10 ರಿಂದ 12 ಬ್ಯಾಡಿಗೆ ಮೆಣಸಿನ್ಕಾಯಿ, ಅಂದರೆ ನಮಗೆ ಕಲರಿಗೆ ತಕ್ಕಂತೆ. ಕಲರ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೊಂದು 5-6 ಎಕ್ಸ್ಟ್ರಾ ಹಾಕೋಬೋದು. ಇಲ್ಲ ಅಂತಂದರೆ ಒಂದು 10 ರಿಂದ 15 ಮೇಲೆ ಇದ್ದಾವೆ, 15 ರಿಂದ 20 ಮೆಣಸಿನ್ಕಾಯಿ ಇದ್ದಾವೆ ಬ್ಯಾಡಿಗೆ ಮೆಣಸಿನ್ಕಾಯಿ. ನಾವಿಲ್ಲಿ ಖಾರದ ಮೆಣಸಿನ್ಕಾಯಿನ ಒಂದು 4-5 ಅಷ್ಟೇ ಹಾಕ್ಕೊಂಡಿರೋದು. ಬ್ಯಾಡಿಗೆ ಮೆಣಸಿನ್ಕಾಯಿನೇ ಒಂದು 15-20 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ವಿ, ಅಂದರೆ ಒಂದು ಇಡೀ ಎಷ್ಟು ಅಂತಲೇ ಅಂದ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನಾವು ಮೆಣಸು ಹಾಕೋಬೇಕಾಗುತ್ತೆ, ಒಂದೆರಡು ಟೇಬಲ್ ಸ್ಪೂನಷ್ಟು ಮೆಣಸು ಹಾಕೋಬೇಕು. ತುಂಬ ಚೆನ್ನಾಗಿರುತ್ತೆ ಮೆಣಸೂ, ಖಾರವಾಗಿ ತುಂಬ ಚೆನ್ನಾಗಿ ಸಿಗುತ್ತೆ. ಜೀರಿಗೆ ಒಂದೆರಡರಿಂದ 3 ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ನಾವು ಪುಡಿ ಮಾಡಿಸ್ಕೊಂಬರ್ಬೇಕಾಗುತ್ತೆ, ಅಂದರೆ ಮಿಲ್ಲಿಗೆ ಹಾಕ್ಸ್ಕೊಂಬರೋಣ ಹಸಿಟ್ಟನ್ನ. ಈಗ ನೆಕ್ಸ್ಟ್ ಅದಕ್ಕೆ ಮಸಾಲೆ ರುಬ್ಕೊಂಬಿಡೋಣ. ಮಸಾಲೆ, ಈ ಮಸಾಲೆನೇ ಅದಕ್ಕೆ ಚಕ್ಲಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನಾವು ಇಲ್ಲಿ ಒಂದು 7-8 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಒಂದು 2 ಇಡಿ ಅಷ್ಟೇ ಬೆಳ್ಳುಳ್ಳಿ ಅಂದ್ಕೊಳ್ಳಿ. ಬೆಳ್ಳುಳ್ಳಿ ಒಂದು 5-6 ಹಸಿರು ಮೆಣಸಿನ್ಕಾಯಿ. ಇದು ಒಂದ್ಸಲ ಮಸಾಲೆ ಮಾಡಿ ನೋಡಿ ಫ್ರೆಂಡ್ಸ್, ಈ ಮಸಾಲೆ ಮಾಡ್ಕೊಂಡು ಅದಕ್ಕೆ ಸೇರಿಸ್ಕೊಂಡು ಕಲಿಸ್ಕೊಂಡು ನೋಡಿ ಚಕ್ಲಿ ಏನು ಡಿಫ್ರೆಂಟಾಗಿ ಎಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಅಂತ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ರುಬ್ಕೊಳ್ಳೋಣ. ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕಿ, ಸ್ವಲ್ಪ ಶುಂಠಿ ಇಷ್ಟೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಒಂಥರ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತಾಳೆ. ಪೇಸ್ಟ್ ಮಾಡ್ಕೊಂಡು ಬಂದಮೇಲೆ ನಾವು ಏನು ಅವಾಗಲೇ ಅಕ್ಕಿನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ನಾವು ಹಸಿಟ್ಟನ್ನ ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ದೀವಿ, ಅಂದರೆ ಅಕ್ಕಿನ ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ದೀವಿ. ಈಗ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಕಲಿಸ್ಕೊಳ್ಳೋದಕ್ಕೆ ಬಿಸಿನೀರು ಇಟ್ಕೋಬೇಕಾಗುತ್ತೆ. ತಣ್ಣೀರಲ್ಲಿ ಕಲಿಸ್ಕೊಬಿಡಿ ಫ್ರೆಂಡ್ಸ್, ಬಿಸಿನೀರಲ್ಲಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇಟ್ಟು ಚಕ್ಲಿಗೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಬಿಸಿನೀರಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು. ಅಂದರೆ ನೀರು ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ನೋಡಿ, ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾಳೆ. ಈಗ ಎಲ್ಲನೂ ಕಲಿಸ್ಕೊಳ್ಳೋಣ, ಬನ್ನಿ. ಇವಾಗ ನಾವು ಹಸಿಟ್ ಮಾಡ್ಕೊಂಬಂದಿದ್ವಲ್ಲ, ಅದನ್ನು ಜಲ್ದಿ ಮಾಡಿಕೊಂಡು ಇವಾಗ ಎಷ್ಟು ಬೇಕೋ ಫುಲ್ಲೇ ಎಲ್ಲ ಜಾಸ್ತಿ ಕಲಿಸ್ಕೋಬಾರ್ದು. ಇಟ್ಟು ಆರೋದ್ರೂ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಂಡು ನಾವು 2 ಸಲ ಕಲಿಸ್ಕೊಂಡ್ವಿ ಅದನ್ನು, ಅರ್ಧರ್ಧ ಹಾಕ್ಕೊಂಡು 2 ಸಲ ಮಿಕ್ಸ್ ಮಾಡಿಕೊಂಡು ಈಗ ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ಏನು ಇಟ್ಟಿತ್ತಲ್ಲ ಅದರಲ್ಲಿ ಅರ್ಧದಷ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪುಡಿ ಉಪ್ಪು ಹಾಕ್ಕೊಳ್ಳಿ. ಪುಡಿ ಉಪ್ಪು ಹಾಕ್ಕೊಂಡು ಈಗ ನಾವು ನೀರು ಕಾಯಿಸಿ ಇಟ್ಕೊಂಡಿದ್ವಲ್ಲ ಅದಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ. ನೋಡಿ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ನಾವು ಕುದಿವಾಗ ನೀರಿಗೂ ಉಪ್ಪು ಹಾಕಿರ್ತೀವಿ, ಇಲ್ಲೂ ಉಪ್ಪು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಜೀರಿಗೆ, ಅದು ತಿನ್ನಬೇಕಾದ್ರೆ ಜೀರಿಗೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಜೀರಿಗೆ ಬಳಸೋದು ತುಂಬಾ ಒಳ್ಳೆಯದು ಅಡುಗೆಗೆ. ಈಗ ಜೀರಿಗೆ ಉಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳುನು ಮಾಡ್ಕೋಬಾರ್ದು, ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು ಚಕ್ಲಿ ಹಿಟ್ಟು. ಅದು ಒಂಥರ ಸ್ಮೂತಾಗಿ ನಮಗೆ ಸಿಗಬೇಕು ಚಕ್ಲಿ ಹಿಟ್ಟು. ಆ ಹದ ಬರೋವರೆಗೂ ನಾವು ಚಕ್ಲಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಬೇಕು ಅಂದರೆ ಬೆಣ್ಣೆನೂ ಸೇರಿಸ್ಕೋಬೋದು. ನಾವು ಬೆಣ್ಣೆ ಏನು ಸೇರಿಸ್ಕೊಂಡಿಲ್ಲ, ಇಲ್ಲಿ ಎಣ್ಣೆ ಕಾಯಿಸಿಟ್ಕೊಂಡಿದ್ದೀವಿ. ಎಣ್ಣೆ ಕಾಯಿಸಿಟ್ಕೊಂಡು ಸ್ವಲ್ಪ ಒಂದು
ಒಂದು 10-15 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ಕಲಿಸ್ಬೇಕಾದ್ರೆ. ಆಮೇಲೆ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ಎಣ್ಣೆ ಹಾಕೋದು ಸ್ಕಿಪ್ ಆಗಿದೆ ಅಂತ ಅನಿಸ್ತಾ ಇದೆ, ಎಣ್ಣೆ ಹಾಕೋದು ಸಿಕ್ಕಿಲ್ಲ, ಮುಂದೆ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಎಣ್ಣೆ ಹಾಕೋದು ಆಲ್ಮೋಸ್ಟು ಸ್ಕಿಪ್ ಆಗಿರೋ ಥರ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಎಣ್ಣೆ ಹಾಕೋಬೇಕಾಗುತ್ತೆ ಒಂದು 10-15 ಟೇಬಲ್ ಸ್ಪೂನಷ್ಟು. ಎಣ್ಣೆನ ಕಾಯಿಸ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎಣ್ಣೆನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಬಿಸಿ ಇರುತ್ತೆ, ನಾವು ಬಿಸಿನೀರಲ್ಲಿ ಕಲಿಸ್ತಾ ಇರೋದ್ರಿಂದ ಕೈ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಇರುತ್ತೆ ಕಲಿಸೋದಕ್ಕೆ, ಅದಕ್ಕೆ ಅವಳು ಸ್ವಲ್ಪ ಹಂಗೆ ಇದು ಮಾಡ್ತಾ ಇದ್ದಾಳೆ ಬಿಸಿ ಆಗ್ತಾ ಇದೆ ಅಂತ. ಒಂದು ಸ್ಪೂನ್ ಸಹಾಯದಿಂದ ಫಸ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಸ್ವಲ್ಪನೇ ಹಾಕ್ಕೊಂಡು ಮಿತ್ಕೊಬೋದು. ನೋಡಿ ಯಾವ ಥರ ಇವಾಗ ಬರ್ತಾ ಇದೆ, ಆಲ್ಮೋಸ್ಟ್ ಇವಾಗ ಅರ್ಧದಷ್ಟು ರೆಡಿ ಆಗ್ತಾ ಇದೆ ಇಟ್ಟು. ಈಗ ನೋಡಿ ಈ ಥರ ಇಷ್ಟು ಸ್ಮೂತಾಗಿ ಚೆನ್ನಾಗಿ ಬರಬೇಕು ನೋಡಿ. ಮುಟ್ಟಿದ್ರೆ ಒಳಗಡೆ ಹೋಗ್ತಾ ಇದೆ, ಗಟ್ಟಿನೂ ಇಲ್ಲ ತುಂಬ ತೆಳುವೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ಅಕ್ಕ ಒಂದು ಸೈಡಲ್ಲಿ ಅದನ್ನು ಚೆನ್ನಾಗಿ ಇನ್ನೊಂದ್ಸಲ ನಾದ್ಕೊತಾ ಇದ್ದಾರೆ, ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಒಳಗಡೆ ಹಾಕ್ಕೊತಿದ್ದಾರೆ. ಹಾಕ್ಕೊಂಡು ಇವಾಗ ಚಕ್ಲಿನ ಮಾಡೋಕ್ಕೆ ಶುರು ಮಾಡೋಣ. ನೋಡಿ ಅಕ್ಕ ಒಂದು ಒಬ್ಬೆ ಮಾಡಿಟ್ಟಿದ್ದಾರೆ, ಅಂದರೆ ಒಂದು ಪಾರ್ಟ್ ಆಫ್ ಮಾಡಿಟ್ಟಿದ್ದಾರೆ. ಈಗ ಎಣ್ಣೆ ಕಾಯಕ್ಕೆ ಬಿಸಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀವಿ, ಎಣ್ಣೆ ಬಿಸಿಯಾಗಿದೆ, ಚೆನ್ನಾಗಿ ಬಿಸಿ ಆಗಬೇಕಾಗುತ್ತೆ ಎಣ್ಣೆ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ನಿಧಾನಕ್ಕೆ ಒಂದೊಂದೇ ಚಕ್ಲಿನ ಬಿಟ್ಕೊಳ್ಳೋಣ. ಇಷ್ಟೇ ಸಿಂಪಲ್ ಟಿಪ್ಸ್ ಫ್ರೆಂಡ್ಸ್. ನೀವು ಆ ಮಸಾಲೆ ಹಾಕಿ ಚಕ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನಾನು ಕಮೆಂಟ್ ಮಾಡೋದು ಬರಿಬೇಡಿ. ಹಾಗೆ ಮಾಡಿದ ವಿಧಾನ ಹೇಗಿತ್ತು ಅಂತೇಳಿ ನೀವು ಯಾವ ಥರ ಮಾಡ್ತೀರಾ ಏನು ಹೇಳಿ ನಮಗೆ. ಈ ಥರ ಇದಂತೂ ತುಂಬಾ ಚೆನ್ನಾಗಿ ಬಂದಿದ್ವು ಚಕ್ಲಿ ಮಾತ್ರ. ನಾನು ಅದಕ್ಕೆ ಅವಳ ಕೈಲೇ ಮಾಡಿಸಿದ್ದೆ, ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಚಕ್ಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಅವಳು ಮಾಡೋ ಚಕ್ಲಿ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವರೇ ಅವಳು ಮಾಡ್ತೀನಿ ಅಂತ ಹೇಳಿದ್ಲಲ್ವಾ, ಅದಕ್ಕೋಸ್ಕರ ಹೋಗಿದ್ವಿ. ಹಾಗೆ ನಿಮಗೂ ಒಂದು ವೀಡಿಯೋ ಆಗುತ್ತೆ ಅಂತೇಳಿ ತೋರಿಸಿದ್ದೀನಿ. ನೋಡಿ ಇವಾಗ ಒಂದೊಂದೇ ಒತ್ಕೊತಾ ಇದ್ವಿ. ಸ್ವಲ್ಪ ದೊಡ್ಡದಾಗೆ ಒತ್ಕೊಂಡಿದ್ವಿ ನಾವು, ತುಂಬ ಚಿಕ್ಕದಾಗೇನು ಒತ್ತಿರಲಿಲ್ಲ, ತುಂಬ ದೊಡ್ಡದಾಗೇ ಒತ್ಕೊಂಡು ಒತ್ತಾ ತೋರಿಸ್ತಾ ಇದ್ದೀವಿ. ನೋಡಿ ಒಂಚೂರು ಇಟ್ಟು ಕಟ್ಟಾಗ್ತಾ ಇಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಚಕ್ಲಿ, ತುಂಬಾ ಚೆನ್ನಾಗಿ ಬಂದಿದ್ವು ಚಕ್ಲಿಗಳು ಮಾತ್ರ. ಒಂದೇ ಒಂಚೂರು ಕಟ್ಟಾಗ್ತಾ ಇರಲಿಲ್ಲ ಹಿಟ್ಟು. ಆದಷ್ಟು ಹಿಟ್ಟನ್ನ ಆರಕ್ಕೆ ಬಿಡಬಾರ್ದು, ಹಿಟ್ಟು ಮೇಲೆ ಒಂದು ಒದ್ದೆ ಬಟ್ಟೆ ಮಾಡಿ ಮುಚ್ಚಿ ಇಟ್ಕೊಬೇಕಾಗುತ್ತೆ. ಹಿಟ್ಟು ಆರ್ತಾ ಬಂತು ಅಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಹಿಟ್ಟನ್ನ ಆರಕ್ಕೆ ಬಿಡಬೇಡಿ. ಅದು ಆರ್ದಂಗೆ ಒಂದು ಬಟ್ಟೆನ ಚೆನ್ನಾಗಿ ಹಿಂಡ್ಬಿಟ್ಟು ನೀರು ಅಜ್ಜಿ ಹಿಂಡಿ ಅದ್ರ ಮೇಲೆ ಒದ್ದಿ ಇಟ್ಕೊಂಡಿರಿ. ಎಷ್ಟು ಬೇಕೋ ಅಷ್ಟು ಹಿಟ್ಟು ನಾಕೊಳ್ಬೇಕು, ಮತ್ತು ಚಕ್ಲಿನ ಒತ್ತಬೇಕು, ನಾವು ಬಿಟ್ಕೋಬೇಕಾಗುತ್ತೆ. ನೋಡಿ ಇವಾಗ ಬೇಯಿಸ್ಕೊತಾ ಇದ್ದೀವಿ. ಇಷ್ಟೇ ಫ್ರೆಂಡ್ಸ್, ಬೇಯಿಸ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚಕ್ಲಿನ ಬೇಯಿಸ್ಕೊಳ್ಳಿ. ನಿಮಗೆ ಎಷ್ಟು ದೊಡ್ಡದಾಗ ಬೇಕೋ ಅಷ್ಟು ದೊಡ್ಡದಾಗಿ ಒತ್ಕೊಬೋದು ಚಕ್ಲಿನ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಮರಿಬೇಡಿ. ಹಾಗೆ ಪ್ಲೀಸ್ ಆ್ಯಡ್ ಬರ್ತಾ ಇದ್ರೆ ಯಾರು ಸ್ಕಿಪ್ ಮಾಡ್ದಂಗೆ ಆ್ಯಡ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಎರಡೂ ಸೈಡು ಬೇಯಿಸ್ಕೊಂಡ್ಮೇಲೆ ನಮ್ಮ ಚಕ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡೋದಂತೂ ಮರಿಬೇಡಿ. ನಾವು ಹೇಳಿರೋ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಚಕ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ ಅನ್ಕೊಬೇಡಿ. ಓಕೆ ಫ್ರೆಂಡ್ಸ್, ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ 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 ಫ್ರೆಂಡ್ಸ್.